हाय फ्रेंड्स, वेलकम टू माय चैनल। के इदू निम्म प्रीतिया रमेश माडुवंत वंदनेगळु। के नानु ई वीडियोदल्लि सिविल पोलीस लिखित परीक्षेगे संबंधिसिदंते स्वल्प इन्फॉर्मेशन अन्नु कोड्तानि। अदेनु अंत बिट्टु नोडोदक्किंत मुंचे ना यारल्लादरू नन्न चानल्गे सब्स्क्राइब आगदिल्ल अंतंद्रे ओके दयविट्टु सब्स्क्राइब माड्कोळ्ळि, लाइक माडि, शेर माडि ಅಂತಬಿಟ್ಟು ಹೇಳ್ತಾ ವಿಡಿಯೋಗೆ ಹೋಗೋಣ. ಓಕೆ, ಸಿವಿಲ್ ಪೊಲೀಸ್ ಲಿಖಿತ ಪರೀಕ್ಷೆ, ಸಿವಿಲ್ ಪೊಲೀಸ್ ಲಿಖಿತ ಪರೀಕ್ಷೆ ಜೆ ಬ್ಯಾಂಗ್ಳೂರ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಜೆ ಪುರುಷ ಮತ್ತು ಮಹಿಳೆ 387 ಹುದ್ದೆಗಳ ನೇಮಕಾತಿಗಾಗಿ ಸುಮಾರು 1400 ಅಭ್ಯರ್ಥಿಗಳು ಅಭ್ಯರ್ಥಿಗಳಿಗೆ ನವೆಂಬರ್ 21ರಂದು ಬೆಳಗ್ಗೆ 11ರಿಂದ 12:30ವರೆಗೂ ಬೆಂಗಳೂರು ನಗರದಲ್ಲಿನ 3 ಪರೀಕ್ಷಾ ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ ನಡೆಸಲಾಗುವುದು. ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಇಲಾಖಾ ವೆಬ್ಸೈಟ್ www.recruitment.ksp.gov.in ನಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಅರ್ಹ ಅಭ್ಯರ್ಥಿಗಳು ಕರೆಪತ್ರವನ್ನು ಮೇಲ್ಕಂಡ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಸೂಚಿಸಿದ ಪರೀಕ್ಷಾ ಕೇಂದ್ರಗಳಿಗೆ ಹಾಜರಾಗಲು ಕೋರಲಾಗಿದೆ. ಫ್ರೆಂಡ್ಸ್, ಯಾರೆಲ್ಲಾದರೂ ಮೊನ್ನೆ ಸಿವಿಲ್ ಪೊಲೀಸ್ ಪರೀಕ್ಷೆಗೆ ಯಾರೆಲ್ಲಾದರೂ ಇನ್ನೂ ಹಾಜರಾಗಿಲ್ಲ ಅಂದರೆ ಯಾರಾದರೆ ಕ್ವಾಲಿಫೈ ಆಗಿದ್ದೀರಿ ಅವರಿಗೆ ಒಂದು ಇದೊಂದು ಮೆಸೇಜ್ ಓಕೆ ಫ್ರಮ್ ದ ಡಿಪಾರ್ಟ್ಮೆಂಟ್ ಓಕೆ ಇಲಾಖೆಯಿಂದ ಈ ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಯಾರೆಲ್ಲಾದರೂ ಆಲ್ರೆಡಿ ಎಲಿಜಿಬಲ್ ಆಗಿದ್ದೀರಿ ಅವ್ರು ನಿಮಗೆ ಬಂದಿರತಕ್ಕಂಥ ಈ ಒಂದು ಕರೆಪತ್ರವನ್ನು ಈ www.recruitment.ksp.gov.in ವೆಬ್ಸೈಟ್ನಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನು ಬೆಂಗಳೂರಿನಲ್ಲಿ 3 ಪರೀಕ್ಷಾ ಕೇಂದ್ರಗಳಲ್ಲಿ ಏನು ನಡೆಸ್ತಾ ಇದ್ದಾರೆ ಈ ಲಿಖಿತ ಪರೀಕ್ಷೆಯನ್ನು ಅದಕ್ಕೆ ಸರಿಯಾದ ಸಮಯಕ್ಕೆ ಹೋಗಿ ಅಂತ ಬಿಟ್ಟು ಹೇಳೋದಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡಿದ್ದೀನಿ. ಓಕೆ, ನಿಮಗೆ ಯಾವ ಪರೀಕ್ಷಾ ಕೇಂದ್ರಗಳ ಹೆಸರು ಮತ್ತು ಅದು ಅಡ್ರೆಸ್ಸು ಎಲ್ಲ ಕೂಡ ನಿಮಗೆ ಈ ಮೇಲ್ಕಂಡ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ದೊರೆಯುತ್ತೆ, ನಿಮಗೆ ಸಿಗುತ್ತೆ. ಆ ಒಂದು ಅಡ್ರೆಸ್ಸನ್ನು ಹುಡುಕೊಂಡು ನೀವು ಆ ಪರೀಕ್ಷಾ ಕೇಂದ್ರಕ್ಕೆ ಸರಿಯಾದ ಸಮಯಕ್ಕೆ ಹೋಗಿ ಅಂತೇಳ್ಬಿಟ್ಟು ಹೇಳ್ತಿದ್ದೀನಿ. ಓಕೆ, 21 ನವಂಬರ್ ಅಂತಂದರೆ ಇವತ್ತು ಆಲ್ರೆಡಿ 18, ಇನ್ನೊಂದು 3 ದಿವಸಗಳಿಗೆ ಅಂದರೆ ನಾಳೆ 19, 20 ಅಂದರೆ ಬರೋ ಸಂಡೇ 11 ಗಂಟೆಗೆ ಸರಿಯಾಗಿ ನೀವು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ಕೊಡಿ, ಅಲ್ಲಿಗೆ ಹೋಗಿ ಬರೆದು ಬರ್ರಿ ಅಂತ ಒಟ್ಟು ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.